ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಮುಖ್ಯಮಂತ್ರಿಗಳು ಬದಲಾಗ್ತಾರಾ ಅನ್ನುವಂತ ವಿಚಾರ ರಾಜ್ಯ ರಾಜಕೀಯದಲ್ಲಿ ಮಹಾ ಬದಲಾವಣೆ ಫಿಕ್ಸ್ ಅನ್ನುವಂತ ಪ್ರಶ್ನೆ ಎದ್ದಿದೆ ಸಂತೋಷ್ ಅವರು ನಿನ್ನೆ ಮಾತನಾಡ ಆದ್ಮೇಲೆ ಈಗ ಅದಕ್ಕೆ ಪುಷ್ಟಿ ಕೊಡುವಂತ ರೀತಿಯಲ್ಲೇ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಬೊಮ್ಮಾಯಿ ಸರ್ಕಾರದಲ್ಲಿ ಬದಲಾವಣೆಯ ಮಹಾ ಸುಳಿವು ಸಿಗ್ತಾ ಇದೆ ಅಮಿತ್ ಶಾ ರಾಜ್ಯ ಭೇಟಿಗೂ ಮುನ್ನ ದೆಹಲಿಯಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು ಯಾಕೋತ ದೆಹಲಿಯ ಜೆಪಿ ನಡ್ಡಾ ನಿವಾಸದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯಿತು ಆ ಸಭೆಯಲ್ಲಿ ಅಮಿತ್ ಶಾ ಬಿಎಲ್ ಸಂತೋಷ್ ರಾಜನಾಥ್ ಸಿಂಗ್ ಭಾಗಿಯಾಗಿದ್ದರು ರಾಜ್ಯದ ಎಲ್ಲಾ ಬಿಜೆಪಿ ನಾಯಕರಿಗೆ ಸಿಎಂ ದಿಢೀರಂತ ಔತಣಕೂಟ ಬೇರೆ ಮತ್ತೊಂದು ಕಡೆ ಆಯೋಜನೆ ಮಾಡಿದ್ದಾರೆ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡ್ಕೊಳ್ತಾ ಇದೆ ಮೈನ್ಲಿ ಬೊಮ್ಮಾಯಿ ಸರ್ಕಾರದಲ್ಲಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ವಿಸ್ತರಣೆನೋ ಅಥವಾ ಪುನಾರಚನೆನೋ ಅನ್ನೋದಕ್ಕಿಂತ ಮುಖ್ಯಮಂತ್ರಿಗಳೇ ಬದಲಾಗ್ಬಿಡ್ತಾರಾ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇರುವಂತದ್ದು ಅದರಲ್ಲೂ ಸ್ಪೆಷಲಿ ಅಮಿತ್ ಶಾ ಅವರು ದೆಹಲಿ ಏರ್ಪೋರ್ಟ್ ಗೆ ಬರಲಿಕ್ಕೂ ಮುಂಚೆ ರಾಜ್ಯಕ್ಕೆ ಬರಲಿಕ್ಕೂ ಮುಂಚೆ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಮಹತ್ವದ ಒಂದು ಚರ್ಚೆಯನ್ನು ನಡೆಸುತ್ತಾರೆ ಬಿಸಿ ಬಿಸಿ ಚರ್ಚೆ ನಡೆಯುತ್ತಲ್ಲಿ ಒಂದು ಗಂಟೆಗಳ ಕಾಲ ಚರ್ಚೆ ನಡೆಯುವಂತದ್ದು ಸೋ ಹೀಗಾಗಿ ಅಲ್ಲಿ ಪ್ರಮುಖವಾಗಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತ ಬಿಎಲ್ ಸಂತೋಷ್ ಅವರು ಇರ್ತಾರೆ ರಾಜನಾಥ್ ಸಿಂಗ್ ಅವರು ಇರ್ತಾರೆ ಇಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಲಾಗಿದೆ ಏನಾಗಿದೆ ಅದೆಲ್ಲವೂ ಕೂಡ ನಾಳೆ ಗೊತ್ತಾಗುತ್ತೆ ಬಿಜೆಪಿಯಲ್ಲಿ ಬದಲಾವಣೆ ಗಾಳಿ ಒಂದು ಬಿಎಲ್ ಸಂತೋಷ್ ಕೊಟ್ಟ ಬದಲಾವಣೆ ಹೇಳಿಕೆ ನಿನ್ನೆಷ್ಟೇ ಬಿಜೆಪಿ ರಾಷ್ಟ್ರೀಯ ನಾಯಕ ಬಿಎಲ್ ಸಂತೋಷ್ ಹೊಸತನಕ್ಕಾಗಿ ನಾಯಕತ್ವ ಬದಲಾವಣೆ ಅವಶ್ಯಕತೆ ಇದೆ ಅಂದಿದ್ರು ಇವತ್ತು ಬಿಟ್ಕಾಯಿನ್ ಕೇಸ್ ತನಿಖೆ ಬಳಿಕ ಮೂರನೇ ಸಿಎಂ ಬಿಜೆಪಿಯಲ್ಲಿ ಆಗ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ಬಾಂಬ್ ಹಾಕಿದ್ರು ಬೊಮ್ಮಾಯಿನ ಬದಲಾಯಿಸುತ್ತಾರೆ ಅಂತ ಸಿದ್ದರಾಮಯ್ಯ ಅಂದಿದ್ರು ಇವತ್ತು ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಬದಲಾದಾಗ ಇಡೀ ಮಂತ್ರಿಮಂಡಲ ಬದಲಾಯಿತು ಬಿಟ್ಕಾಯಿನ್ ಕೂಡ ಅದೇ ಇನ್ವೆಸ್ಟಿಗೇಷನ್ ಅದ ಚಾರ್ಜ್ ಶೀಟ್ ಆದ್ಮೇಲೆ ಯಾವುದೇ ರೀತಿ ಅಂತ ತನಿಖೆ ನಡೀತಾ ಇಲ್ಲ ನಾನು ಅಂದು ಕೂಡ ಹೇಳ್ತಾ ಇದ್ದೀನಿ ಇವಾಗ ಕೂಡ ಹೇಳ್ತಾ ಇದ್ದೀನಿ ಬಿಟ್ಕಾಯಿನ್ ನ ತನಿಖೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ನಡೆದ್ರೆ 100% ನಮ್ಮ ರಾಜ್ಯಕ್ಕೆ ಮೂರನೇ ಮುಖ್ಯಮಂತ್ರಿ ಸಿಗ್ತಾರೆ ಬಿಜೆಪಿ ಕಡೆಯಿಂದ ಬಸವರಾಜನ ಬದಲಾಯಿಸಬೇಕು ಅಂತ ಯಾಕೆಂದ್ರೆ ಬಸವರಾಜ ಆರ್ಎಸ್ಎಸ್ ನವನಲ್ಲ ಮೂಲ ಆರ್ಎಸ್ಎಸ್ ಅಲ್ಲ ಒಂದು ಬಸವರಾಜಂದು ಬೊಮ್ಮಾಯಿ ಅವರು ಜನತಾ ಪರಿವಾರ ಬಿಜೆಪಿಯಲ್ಲಿ ಬದಲಾವಣೆ ಗಾಳಿ ಎರಡು ಅಮಿತ್ ಶಾ ಆಗಮನ ಬಿಜೆಪಿಯಲ್ಲಿ ಟೆನ್ಷನ್ ಹೌದು ರಾಜ್ಯದಲ್ಲಿ ಬದಲಾವಣೆ ಗಾಳಿ ಬೀಸುತ್ತಿದೆ ಅಮಿತ್ ಶಾ ಅವರು ಇವತ್ತು ರಾತ್ರಿ ಬೆಂಗಳೂರಿಗೆ ಬರ್ತಿದ್ದಾರೆ ನಾಳೆ ಇಡೀ ದಿನ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಸರ್ಕಾರಿ ಕಾರ್ಯಕ್ರಮದ ಜೊತೆ ಪಕ್ಷದ ನಾಯಕರ ಸಭೆಯನ್ನು ನಡೆಸುತ್ತಿದ್ದಾರೆ ಅಮಿತ್ ಶಾ ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗ್ತಿವೆ ಬಿಜೆಪಿಯಲ್ಲಿ ಬದಲಾವಣೆ ಗಾಳಿ ಮೂರು ಅಮಿತ್ ಶಾ ಆಗಮನಕ್ಕೂ ಮೊದಲೇ ಅರುಣ್ ಸಿಂಗ್ ರಾಜ್ಯಕ್ಕೆ ಬರ್ತಿದ್ದಾರೆ ಬಿಜೆಪಿ ಕೋರ್ ಕಮಿಟಿ ನಾಯಕರ ಸಭೆ ನಡೆಸಲಿದ್ದು ನಾಳೆ ಅಮಿತ್ ಶಾಗೆ ವರದಿ ಕೊಡುತ್ತಾರೆ ಅಮಿತ್ ಶಾ ಆಗಮನದ ದಿನವೇ ಸಿಎಂ ಬಸವರಾಜ ಬೊಮ್ಮಾಯಿ ಎಲ್ಲಾ ಬಿಜೆಪಿ ಶಾಸಕರನ್ನು ಔತಣಕ್ಕೆ ಆಹ್ವಾನಿಸಿದ್ದಾರೆ ನಾಳೆ ಮಧ್ಯಾಹ್ನ ಬಿಜೆಪಿ ಶಾಸಕರು ಸಂಸದರು ಸಚಿವರು ರಾಜ್ಯಸಭೆ ಸದಸ್ಯರು ಪರಿಷತ್ ಸದಸ್ಯರನ್ನು ಭೋಜನಕ್ಕೆ ಆಹ್ವಾನಿಸಿರುವುದು ದೊಡ್ಡ ಮಟ್ಟದಲ್ಲಿ ಏನೋ ಬದಲಾವಣೆ ಆಗುತ್ತೆ ಅನ್ನೋ ಸುಳಿವು ಕೊಟ್ಟಿದೆ ಬಿಜೆಪಿಯಲ್ಲಿ ಬದಲಾವಣೆ ಗಾಳಿ ನಾಲ್ಕು ರಾಜ್ಯ ಬಿಜೆಪಿಯಲ್ಲಿ ಆಗುತ್ತಾ ಮಹಾಬದಲಾವಣೆ ಅನ್ನೋದಕ್ಕೆ ದೆಹಲಿಯಲ್ಲೂ ಸುಳಿವು ಸಿಕ್ಕಿದೆ ಅಮಿತ್ ಶಾ ರಾಜ್ಯ ಭೇಟಿಗೂ ಮುನ್ನ ದೆಹಲಿಯಲ್ಲಿ ಸಂಚಲನ ಶುರುವಾಗಿದ್ದು ಬಿಜೆಪಿ ಹೈಕಮಾಂಡ್ ನಾಯಕರ ಮಹತ್ವದ ಸಭೆ ನಡೆಯುತ್ತಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಿವಾಸದಲ್ಲಿ ಬಿಜೆಪಿ ನಾಯಕರ ಮಹತ್ವದ ಸಭೆ ನಡೆಯುತ್ತಿದೆ ಅದು ಅಮಿತ್ ಶಾ ಬಿಎಲ್ ಸಂತೋಷ್ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಿರೋದು ಬದಲಾವಣೆ ಗಾಳಿನ ಅನ್ನೋದು ದೊಡ್ಡ ಚರ್ಚೆ ಆಗ್ತಿದೆ ಬಿಜೆಪಿಯಲ್ಲಿ ಬದಲಾವಣೆ ಗಾಳಿ ಐದು ಬಿಜೆಪಿ ನಾಯಕರ ಬದಲಾವಣೆ ಹೇಳಿಕೆ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಇವತ್ತು ಹಲವು ನಾಯಕರು ಕೊಟ್ಟ ಹೇಳಿಕೆಗಳೇ ಸಾಕ್ಷಿ ಯಡಿಯೂರಪ್ಪನವರು ಬೊಮ್ಮಾಯಿ ಬದಲಾವಣೆ ಆಗಲ್ಲ ಅಂದ್ರು ಆದರೆ ಸಚಿವರು ಶಾಸಕರ ಬಗ್ಗೆ ಕೇಳಿದ್ರೆ ಚರ್ಚೆ ಮಾಡಲ್ಲ ಕೇಂದ್ರದವರಿಗೆ ಬಿಟ್ಟಿದ್ದು ಅಂದ್ರು ಮೈಸೂರಲ್ಲಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಬೇಕು ಅಂದ್ರು ಎಲ್ಲಾ ಪಕ್ಷಗಳಲ್ಲೂ ದೇಶ ದ್ರೋಹಿಗಳು ಸಮಾಜಘಾತುಕರು ಇರುತ್ತಾರೆ ಅಂತ ಹೇಳಿಕೆ ಕೊಟ್ಟರು ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ತಿಳ್ಕೊಳ್ಳೋಕೆ ಬರ್ತಾ ಇದ್ದಾರೆ ಚುನಾವಣೆ ವರ್ಷ ಅದರಿಂದ ಇನ್ನು ಮುಂದೆ ಕೇಂದ್ರದ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಜಿಯವರು ಹೆಚ್ಚು ಗಮನವನ್ನು ಕರ್ನಾಟಕದ ಕೊಡಬೇಕು ಅಂತ ಅವ್ರು ನಿಶ್ಚಯ ಮಾಡಿ ಬರ್ತಾ ಇದ್ದಾರೆ ಈಗಿರೋಂಥ ಒಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಆದರೆ ನನ್ನ ಪ್ರಕಾರ ನಾಯಕತ್ವ ಬದಲಾವಣೆ ಯಾವುದು ನನಗೆ ಗೊತ್ತಿರೋ ಪ್ರಕಾರ
ಯಾರು 5 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಈ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದರೋ ಅವರು ಒಂದು ನಿಂತ್ಕೋಬಾರದು ಎಲೆಕ್ಷನ್ ಗೆ ಅಂತ ಕೆಟ್ಟ ಕೆಲಸ ಮಾಡತಕ್ಕಂತವರು ದೇಶದ್ರೋಹಿಗಳು ಸಮಾಜಘಾತಕರು ಎಲ್ಲ ಪಕ್ಷದಲ್ಲೂ ಇರ್ತಾರೆ ಎಲ್ಲ ಜನಾಂಗದಲ್ಲೂ ಇರ್ತಾರೆ ಅದಕ್ಕೆ ಕೇವಲ ಒಂದು ಪಕ್ಷದ ಕಡೆ ಬಟ್ ಮಾಡತಕ್ಕಂತದ್ದು ಸರಿಯಲ್ಲ ಬೊಮ್ಮಾಯಿ ಸರ್ಕಾರನೇ ಬದಲಾಗುತ್ತಾ ಬೊಮ್ಮಾಯಿ ಮಾತ್ರ ಬದಲಾಗ್ತಾರೆ ಇಡೀ ಸರ್ಕಾರನೇ ವಿಸರ್ಜಿಸಿ ಹೊಸ ಮಂತ್ರಿಮಂಡಲವೇ ರಚನೆ ಆಗುತ್ತಾ ಅಥವಾ ಕೆಲವರಿಗೆ ಕೊಕ್ಕೊಟ್ಟು ಸಂಪುಟ ಪುನರ್ರಚನೆ ಮಾಡುತ್ತಾರೆ ಬರಿ ಸಂಪುಟ ವಿಸ್ತರಣೆನ ಎಲ್ಲದಕ್ಕೂ ನಾಳೆ ಸಂಜೆ ವೇಳೆಗೆ ಸ್ಪಷ್ಟ ಉತ್ತರ ಸಿಗುವ ಲಕ್ಷಣ ಕಾಣಿಸುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಇನ್ನು ಪಿಎಸ್ಐ ಹಗರಣದಲ್ಲಿ ಪ್ರಭಾವಿ ಮಂತ್ರಿಯೊಬ್ಬರ ಸಹೋದರ ಅಭ್ಯರ್ಥಿಯಿಂದ 80 ಲಕ್ಷ ಪಡೆದಿದ್ದಂತೆ ಆ ಮಂತ್ರಿ ಯಾರು ಅನ್ನೋದಕ್ಕೆ ಯಾರತ್ರನೂ ಕೂಡ ಸಾಕ್ಷಿ ಇಲ್ಲ ಆದರೆ ಕಾಂಗ್ರೆಸ್ ನವರು ಸಚಿವ ಅಶ್ವಥ್ ನಾರಾಯಣ ಕಡೆ ಬೊಟ್ ಮಾಡಿ ತೋರಿಸ್ತಾ ಇದ್ದಾರೆ ಆಮೇಲೆ ಡಿ ಕೆ ಶಿವಕುಮಾರ್ ಅಶ್ವಥ್ ನಾರಾಯಣ ಮಧ್ಯೆ ಗಂಡಸ್ತನದ ಸವಾಲ್ ಶುರುವಾಗಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವಾರ್ ಆಗಿ ಬದಲಾಗ್ಬಿಟ್ಟಿದೆ ಯಾರು ಏನಂದ್ರು ಯಾವ ರೀತಿಯಾಗಿ ಜಟಾಪಟಿ ನಡೀತಾ ಇದೆ ನೋಡ್ಕೊಂಬಿ ಸಾಕ್ಷಿ ಇಲ್ಲ ಯಾವುದೇ ದಾಖಲೆಗಳನ್ನು ತೋರಿಸ್ತಿಲ್ಲ ಆದರೂ ಪಿಎಸ್ಐ ಹಗರಣದಲ್ಲಿ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಅವರ ಸಹೋದರನನ್ನ ಕಾಂಗ್ರೆಸ್ನವರು ಎಳೆದು ತಂದಿದ್ದಾರೆ ಅದು ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರುವಂತ ಟೈಮ್ನಲ್ಲೇ ಅಶ್ವಥ್ ನಾರಾಯಣ ಸಹೋದರನನ್ನ ಪಿಎಸ್ಐ ಹಗರಣದಲ್ಲಿ ಸಿಲುಕಿಸ್ತಾ ಇದೆ ಕಾಂಗ್ರೆಸ್ ಪ್ರಭಾವಿ ಮಂತ್ರಿಗಳ ಸಹೋದರ 80 ಲಕ್ಷ ತೆಗೆದುಕೊಂಡಿದ್ದಾರೆ ಪ್ರಭಾವಿ ಮಂತ್ರಿಗಳು ಫೋನ್ ಮಾಡಿ ಹೇಳಿದಂತ ಹಿನ್ನೆಲೆಯಲ್ಲಿ ಆ ಕ್ಯಾಂಡಿಡೇಟ್ ಅನ್ನ ಬಿಟ್ಟು ಕಳಿಸಿದ್ರು ಏನ್ರಿ ಮಿಶ್ರಾ ಅಶ್ವಥ್ ನಾರಾಯಣ ಯಾಕ್ರಿ ಮೌನಿ ಬಾಬಾ ಆಗಿದ್ದೀರಿ ನಿಮ್ಮ ಆಟಿಟ್ಯೂಡ್ ನೋಡಿದ್ರೆ ನನಗೆ ಯಾಕೋ ಸಂಶಯ ಬರ್ತಾ ಇದೆ ನಿಮ್ಮ ಇನ್ವಾಲ್ವ್ಮೆಂಟ್ ಏನು ಅಶ್ವಥ್ ನಾರಾಯಣ ಇರಬೇಕು ಇದು ಇವತ್ತು ಜನ ಮಾಗಡಿ ಜನ ಬೆಂಗಳೂರಿನ ಜನ ಎಲ್ಲರೂ ಸಹ ಇವತ್ತು ಮಾತನಾಡ್ತಾ ಇದ್ದಾರೆ ಅಶ್ವಥ್ ನಾರಾಯಣರವರ ಸಹೋದರ ಸತೀಶ್ರವರೆಗೂ ಇದಕ್ಕೂ ಲಿಂಕ್ ಇದೆ ಉಗ್ರಪ್ಪನವರು ನೇರವಾಗಿ ಅಶ್ವಥ್ ನಾರಾಯಣರನ್ನೇ ಎಳೆದು ತಂದ್ರೆ ಡಿ ಕೆ ಶಿವಕುಮಾರ್ ಅಶ್ವಥ್ ನಾರಾಯಣ ಹೆಸರೇಳದೆ ಮಂತ್ರಿಗಳ ಸಂಬಂಧಿಕರು ಅಂತ ಹೇಳಿದ್ರು ಆರೋಪ ಬರ್ತಿದ್ದಂತೆ ಅಶ್ವಥ್ ನಾರಾಯಣ ಸಿಟ್ಟಿಗೆದ್ರು ಡಿ ಕೆ ಶಿ ಹೇಳಿಕೆಗೆಲ್ಲ ತಿರುಗೇಟನ್ನ ಕೊಟ್ರು ಆಮೇಲೆ ಡಿ ಕೆ ಶಿನೂ ಕೂಡ ಅಶ್ವಥ್ ನಾರಾಯಣ ಮೇಲೆ ಮೊಗಿಬಿದ್ರು ಪಾಪ ಇನ್ಫ್ಲುಯೆನ್ಸ್ ಇತ್ತು ಒಬ್ರಿಗೆ ಫೋನ್ ಮಾಡಿ ಇನ್ಸ್ಪೆಕ್ಟ್ರು ಯಾರೋ ಪೊಲೀಸ್ ಸಿ ಓ ಡಿ ಆಫೀಸರ್ಸ್ ಫೋನ್ ಮಾಡಿಬಿಟ್ಟು ಮಂತ್ರಿಗಳು ಹೋಮ್ ಮಿನಿಸ್ಟ್ರು ಯಾರೋ ನನಗೆ ಗೊತ್ತಿಲ್ಲ ಬಿಡಿಸಿದ್ದಾರೆ ಫರ್ದರ್ ಎನ್ಕ್ವೈರಿ ಮಾಡಿಬಿಡಿ ಅಂತ ಖಂಡಿತ ತನಿಖೆ ವರದಿ ಬರಬೇಕು ಯಾರೇ ಇದ್ರೂ ಕ್ಷಮಿಸ ಪ್ರಶ್ನೆನೇ ಇರಬಾರ್ದು ಅಕ್ಷಮ್ಯವಾಗಿ ಅವ್ರ ಯಾವುದೇ ಕಾರಣದಲ್ಲೂ ಯಾರನ್ನು ಕ್ಷಮಿಸ ಪ್ರಶ್ನೆನೇ ಇರಬಾರ್ದು ನಮ್ ಭಯ ಆಯ್ತದೆ ನಾನು ಗಡಗಡ ಗಡಗಡ ಅಂತ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಕಡೆನೇ ಗಣಸಣ್ಣೋ ರಾಮನಗರದವರು ಅಂತ ಕೇಳಿರುವಾಗ ನಮ್ಗೆ ನಾನು ನನ್ಗೆ ಭಯ ನನ್ನ ತಮ್ಮಂಗ ಭಯ ಇಂಥ ಭಯ ಪಾಪ ಭಯ ಬಂದಿದೆ ಅವರಾದ್ರೆ ನನ್ನ ಕತೆ ಏನಾಗ್ಬೋದು ಅನ್ನೋಂಥದ್ದು ಏನೋ ಇರಬೇಕನ್ನೋ ಭಯ ಆ ಭಯ ಇರಲಿ ಒಳ್ಳೇದು ಪಾಪ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನೀವು ಯಾರು ಗಣಿಸಿರ್ಲಿಲ್ಲ ಅಂತ ಹೇಳ್ತಾ ಇದ್ರು ನಾವು ಗಣಿಸಲ್ಲ ಅವರೊಬ್ಬರೇ ಗಣಿಸ್ರು ಶಿವಕುಮಾರ್ಗೆ ಅವರ ಬಂಡವಾಳಗಳನ್ನ ಬಿಚ್ಚಬೇಕು ಅಂದ್ರೆ ಬಿಚ್ಚಕ್ಕೆ ಶುರು ಮಾಡ್ತೀನಿ ಅದನ್ನು ಈಗ ಪ್ರಾರಂಭವನ್ನು ಕೇಳಿದರೆ ಪ್ರತಿಯೊಬ್ಬರನ್ನ ಜಾಲ ಬೆಳೆಸಲಿಕ್ಕೆ ನಾನು ತಯಾರಿದ್ದೀನಿ ತಮ್ಮ ಅಂತ ನಾನು ಹೇಳುದಿಲ್ಲ ನನಗೆ ಬಂದ ಮಾಹಿತಿ ಅವರ ಯಾರ ಮಂತ್ರಿಗಳ ಸಂಬಂಧ ಅಂತ ಹೇಳ್ತಾ ಇದ್ದಾರೆ ಯಾವ ಒಂದು ಆಧಾರವಿಲ್ಲದೆ ನಿರಾಧಾರವಾಗಿ ಹೇಳಿಕೆಯನ್ನು ಮಾಡಿದಾರಲ್ಲ ಇವರು ಎಂದು ಸೇರಿದ್ದಾರೆ ಯಾವ ಉದ್ದೇಶದಲ್ಲಿ ಯಾವ ದುರುದ್ದೇಶದಿಂದ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಕುಂಬಳಕಾಯಿ ಕಳ್ಳ ಯಾಕೆ ಹೆಗಲು ನೋಡ್ಕೋಬೇಕ್ರಿ ಕುಂಬಳಕಾಯಿ ಕಳ್ಳ ಯಾಕೆ ಹೆಗಲು ನೋಡ್ಕೋಬೇಕು ಹೇಳಿಕೆ ಕೊಡಕಾರ ಇವರಿಗೆ ಅನುಭವಕಾರ ಅರ್ಹತೆಗಾರ ಬೇಡವಾ ನಾನು ಹೇಳ್ತಾ ಇದ್ದೀನಿ ಉಪ್ಪು ತಿಂದಾರ ನೀರು ಕುಡಿಲೇಬೇಕು ತಪ್ಪನ್ನು ಮಾಡಿದವರು ಕ್ಷಮೆ ಪ್ರಶ್ನೆನೆ ಬರಲ್ಲ ಇವತ್ತಿಂದ ನಾನು ಅವರ ಬಂಡವಾಳ ಬಿಚ್ಚುವಂತದನ್ನ ಇವರು ಎಲ್ಲಿಂದ ಹೇಗೆ ಏನೇನು ಯಾವ್ಯಾವ ಹಂತದಲ್ಲಿ ಕೊಳಕಲ್ಲೇ ತುಂಬಿ ತುಳುಕಿರುವಂತ ಈ ಪಕ್ಷದಲ್ಲಿ ಪ್ರತಿಯೊಬ್ಬರನ್ನ ಜಾಲ ಬೆಳೆಸಲಿಕ್ಕೆ ನಾನು ತಯಾರಿದ್ದೀನಿ ಬಿಚ್ಚಿನವರು ಎಲ್ಲ ಬಿಚ್ಚಲಿ ಇದಕ್ಕೆ ಪ್ರತಿ ಉತ್ತರ ಇವತ್ತು ಭ್ರಷ್ಟಾಚಾರಿ ನನ್ನಂತವನಿಗೆ ಇವರು ಆಪಾದನೆಯನ್ನು ಮಾಡುವಂತ ಧೈರ್ಯ ಮಾಡ್ತಾರಲ್ಲ ಯಾವೊಬ್ಬ ವ್ಯಕ್ತಿ ಭ್ರಷ್ಟಾಚಾರಿ ರೈತವಾಗಿ ಬದುಕಿ ಜೀವನವನ್ನು ನಡೆಸಿ ಮುಂದೆ ಬಂದು ರಾಜಕೀಯವನ್ನು ಮಾಡ್ತಿರುವಂತದ್ದು ಸಂಪೂರ್ಣವಾಗಿ ಷಡ್ಯಂತ್ರ ರಾಮನಗರನು ಅಲ್ಲ ನಾನು ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ್ ಒಂದು ಹಳ್ಳಿ ನಾನು ಅಶ್ವಥ್ ನಾರಾಯಣರನ್ನ ಪಿಎಸ್ಐ ಅಕ್ರಮ ನೇಮಕಾತಿ ಕೇಸ್ನಲ್ಲಿ ಕಾಂಗ್ರೆಸ್ನವರು ಎಳೆದು ತಂದ್ರು ಇದರಿಂದ ಬಿಜೆಪಿಯವರು ಸೆಟ್ಟಿಗೆದ್ರು ನಾನು ಎಲ್ಲಾ ವಿಷಯಗಳನ್ನು ಸಂಗ್ರಹ ಮಾಡ್ತಾ ಇದ್ದೇನೆ ನನಗೆ ಸಂಪೂರ್ಣವಾದಂತಹ ಮಾಹಿತಿಗಳು ದೊರಕದ ನಂತರ ನನ್ನ ಈ ಒಂದು ಎಫರ್ಟ್ ಅಲ್ಲಿ
ನಿಮ್ಮ ಮುಂದೆ ಎಲ್ಲ ವಿಷಯ ಇಡ್ತೀನಿ, ನನಗೇನು ಯಾವುದೇ ರೀತಿ ಮುಚ್ಚುಮರೆ ಇಲ್ಲ. ಇಫ್ ದೇರ್ ಇಸ್ ಎವಿಡೆನ್ಸ್ ಟು ಶೋ ದಟ್ ದಿ ಬ್ರದರ್ ಆಫ್ ಅಶ್ವಥ್ ನಾರಾಯಣ ಇಸ್ ಇನ್ವಾಲ್ವ್ಡ್ ಇನ್ ದಿಸ್ ಸ್ಕ್ಯಾಮ್ ಎಸ್ ನೋ ಬಿಸ್ನೆಸ್ ಟು ಕಂಟಿನ್ಯೂ ಇಮಿಡಿಯೇಟ್ಲಿ ಈ ಶುಡ್ ರಿಸೈನ್. ಇವರೇನು ಹೇಳ್ತಾ ಇರೋದು, ಬರೇ 545 ಕ್ಲೋಸ್ ಟು 300 ಅಂದರೆ 300 ಜನರು ಅಕ್ರಮವಾಗಿ ಇದರಲ್ಲಿ ಬಂದಿದ್ದಾರೆ ಅಂತ. ಈಗ ಅರೆಸ್ಟ್ ಆಗಿರೋದು ಎಷ್ಟು, ಹಾರ್ಡ್ಲಿ 7+12 19 ಜನ ಅಷ್ಟೇ ಅರೆಸ್ಟ್ ಆಗಿರೋದು. ಮತ್ತು ಇನ್ನೂ 200 ಜನ ಎಲ್ಲಿದ್ದಾರೆ? ತನಿಖೆ ಕರೆಕ್ಟಾಗಿ ನಡೀತಾ ಇದೆ ಅನಿಸ್ತಾ ಇದೆ ನಿಮಗೆ? ಇವರೇನೋ ಒಂದು ಸುಮ್ಮನೆ 2 ಕಿಂಗ್ ಪಿನ್ ಸಿಕ್ಕಿದ್ರು ಇವ್ರ ಹೆಸರಲ್ಲೇ ಮುಚ್ಚಾಕ್ಬಿಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ನನಗೆ ಯಾವ ಮಾಹಿತಿಯೂ ಇಲ್ಲ, ಈ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ. ಪ್ರಾಮಾಣಿಕವಾಗಿ ಒಂದಷ್ಟು ಎನ್ಕ್ವೈರಿ ನಡೀತಾ ಇದೆ, ಅದಕ್ಕೆ ಅವಕಾಶ ಮಾಡಿ. ಸರ್, ಕ್ವೆಶ್ಚನ್ ಪೇಪರ್ ಲೀಕ್ ಏನಾಗಿದೆ ಸಬ್ ಇನ್ಸ್ಪೆಕ್ಟರ್, ಇದರಲ್ಲೂ ಕೂಡ ವಿಕೆಟ್ ಬೀಳುವಂತಹ ಸೂಚನೆಗಳು ಕಾಣ್ತಾ ಇದೆ. ನಾನು ತನಿಖೆ ಮೇಲೆ ನಂಬಿಕೆ ಇಲ್ಲ, ನನಗೆ ಸಿ ಐ ಡಿ ತನಿಖೆ ಮೇಲೆ ನಂಬಿಕೆ ಇಲ್ಲ. ಸಿ ಬಿ ಐಗೆ ಹಸ್ತಾಂತರ ಮಾಡಿದ್ರೆ ಇದರಲ್ಲಿ ನಿಜವಾಗ್ಲೂ ಕೂಡ ಬಹಳ ಒಳ್ಳೆಯದು. ಅಮಿತ್ ಶಾ ಆಗಮನದ ಬೆನ್ನಲ್ಲೇ ಅಶ್ವಥ್ ನಾರಾಯಣರ ಹೆಸರು ಪ್ರಸ್ತಾಪಿಸಿರುವಂತದ್ದು ಸಚಿವರನ್ನ ಡಿಸ್ಟರ್ಬ್ ಮಾಡಿದೆ. ಆರೋಪದ ಬಗ್ಗೆ ಅಮಿತ್ ಶಾ ಅವರು ಮಾಹಿತಿಯನ್ನ ಕೇಳಿದ್ರೆ ಕಷ್ಟ, ರಾಜಕೀಯ ಸ್ಥಾನಮಾನಕ್ಕೂ ಕುತ್ತು ಬಂದ್ರೆ ಏನಪ್ಪಾ ಅಂತ ಚಿಂತೆಗೀಡಾಗಿದ್ದಾರೆ. ಅದಕ್ಕೆ ಸುದ್ದಿಗೋಷ್ಠಿಯಲ್ಲಿ ಅಶ್ವಥ್ ನಾರಾಯಣ ಸವಾಲನ್ನ ಹಾಕಿದ್ದಾರೆ. ರಾಮನಗರದಲ್ಲಿ ಸಿಎಂ ಮುಂದೆ ಗಂಡಸ್ತನ ಕೆಣಕಿದ್ದಂತ ಅಶ್ವಥ್ ನಾರಾಯಣರ ಮೇಲೆ ಡಿ ಕೆ ಬ್ರದರ್ಸ್ ಇನ್ಯಾವ ಅಸ್ತ್ರ ಬಿಡ್ತಾರೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸರ್ಕಾರಿ ಉದ್ಯೋಗ ಸೇಲಿಗಿತ್ತು, ಸಿಕ್ಕವರೆಲ್ಲ ಟೆಂಡರ್ ಅನ್ನ ಹಾಕಿದ್ರು, ಹೆಚ್ಚು ಹಣ ಕೊಟ್ಟವರಿಗೆ ಸೀಟು ಕೂಡ ಸೇಲ್ ಆಗ್ಬಿಡ್ತು. ಈಗ ಸೇಲ್ ಮಾಡಿದವರು ಅಂದರ್ ಆಗದಿದ್ರು ಖರೀದಿ ಮಾಡಿದ ಕ್ಯಾಂಡಿಡೇಟ್ಗಳನ್ನ ಸಿ ಐ ಡಿ ಅರೆಸ್ಟ್ ಮಾಡ್ತಾ ಇದೆ. ನಿಯತ್ತಾಗಿ ಎಕ್ಸಾಮ್ ಬರೆದಿದ್ವಿ ನಾವು, ಹಣ ಕೊಟ್ಟಿರಲಿಲ್ಲ ಅಂತ ಹೋರಾಟಕ್ಕೆ ಇಳ್ದಂಥದ್ದು ಕೆಲವರನ್ನ ಸಿ ಐ ಡಿ ಎತ್ತಾಕೊಂಡು ಹೋಗಿದೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಹುದ್ದೆ ಖಾಲಿ ಇದ್ದಿದ್ದು 545 ಸೀಟು, ಆಯ್ಕೆಯಾದವರು 545 ಜನ. ಆದರೆ 300ಕ್ಕೂ ಹೆಚ್ಚು ಅಭ್ಯರ್ಥಿಗಳು ದುಡ್ಡು ಕೊಟ್ಟು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಮರುಪರೀಕ್ಷೆಗೆ ಸರ್ಕಾರ ಆದೇಶಿಸಿತ್ತು. ಈಗ ಆ ಮಾತು ನಿಜ ಅನ್ನಿಸ್ತಿದೆ. ಇಲ್ಲಿವರೆಗೂ 38 ಜನರನ್ನ ಸಿಐಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಒಂದೇ ದಿನ 12 ಅಭ್ಯರ್ಥಿಗಳು ಅಂದರ್ ಸಿಕ್ಕಿಬಿದ್ದ. ಒಬ್ಬೊಬ್ಬ ಅಭ್ಯರ್ಥಿ ಕಥೆಯೂ ರೋಚಕ. ಬೆಂಗಳೂರಿನಲ್ಲಿ ಇವತ್ತು ಒಂದೇ ದಿನ 15 ಅಭ್ಯರ್ಥಿಗಳನ್ನ ಹೈಗ್ರೌಂಡ್ ಪೊಲೀಸರು ವಿಚಾರಣೆ ನಡೆಸುತ್ತಿದ್ರು. ಆಮೇಲೆ ನೋಡಿದ್ರೆ ಪೊಲೀಸ್ ವ್ಯಾನ್ ತಗೊಂಡು ಬಂದ ಸಿಐಡಿ ಪೊಲೀಸರು ಎಲ್ಲ ಅಭ್ಯರ್ಥಿಗಳನ್ನ ವ್ಯಾನ್ನಲ್ಲಿ ಕೂರಿಸಿಕೊಂಡು ವಿಚಾರಣೆಗೆ ಕರ್ಕೊಂಡು ಹೋದ್ರು. ಇದರಲ್ಲಿ ಕೆಲವು ಅಭ್ಯರ್ಥಿಗಳ ಬ್ಯಾಕ್ಗ್ರೌಂಡ್ ಕಥೆಗಳು ಹೊರಬಿದ್ದಿವೆ. 1ನೇ ರ್ಯಾಂಕ್ ಪಡೆದ ರಚನಾ ಹಣಮಂತ ಮರುಪರೀಕ್ಷೆ ವಿರುದ್ಧ ಹೋರಾಟದಲ್ಲಿದ್ದವರು. 4ನೇ ರ್ಯಾಂಕ್ ಅಭ್ಯರ್ಥಿ ಜಾಗೃತ್ಯಸ್ ಮರುಪರೀಕ್ಷೆ ವಿರುದ್ಧ ಹೋರಾಟದಲ್ಲಿದ್ದವರು. 5ನೇ ರ್ಯಾಂಕ್ ಅಭ್ಯರ್ಥಿ ದರ್ಶನ್ ಗೌಡ ಪ್ರಭಾವಿ ಮಂತ್ರಿಯೊಬ್ಬರ ಸಂಬಂಧಿಕ. 1ನೇ ರ್ಯಾಂಕ್ ಪಡೆದ ಅಭ್ಯರ್ಥಿ ಗಜೇಂದ್ರ ಪಿಎಸ್ಐ ಪರೀಕ್ಷೆ ಬರೆದಿದ್ದ ಪೊಲೀಸ್ ಪೇದೆ. 27ನೇ ರ್ಯಾಂಕ್ ಪಡೆದ ಅಭ್ಯರ್ಥಿ ಮಮತೇಶ್ ಗೌಡ ಪಿಎಸ್ಐ ಪರೀಕ್ಷೆ ಬರೆದಿದ್ದ ಪೊಲೀಸ್ ಪೇದೆ. 3ನೇ ರ್ಯಾಂಕ್ ಪಡೆದ ಅಭ್ಯರ್ಥಿ ಯಶವಂತ್ದೀಪ್ ಪಿಎಸ್ಐ ಪರೀಕ್ಷೆ ಬರೆದಿದ್ದ ಪೊಲೀಸ್ ಪೇದೆ. ಈ 6 ಜನರ ಮೇಲೆ ಸಿಐಡಿ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ. ಇವರಿಷ್ಟೇ ಅಲ್ಲ, ಪಿಎಸ್ಐನಲ್ಲಿ 6ನೇ ರ್ಯಾಂಕ್ ಪಡೆದ ಪ್ರವೀಣ್ ಕುಮಾರ್ ಹೆಚ್ಆರ್, 7ನೇ ರ್ಯಾಂಕ್ ಪಡೆದ ರಘುವೀರ್ ಹೆಚ್ಯು, 11ನೇ ರ್ಯಾಂಕ್ ಪಡೆದ ನಾಗರಾಜ್ ಸಿಎಂ, 12ನೇ ರ್ಯಾಂಕ್ ಪಡೆದಿದ್ದ ಮಧು ಆರ್, 21ನೇ ರ್ಯಾಂಕ್ ಪಡೆದಿದ್ದ ಚೇತನ್ ಕುಮಾರ್ ಎಂಸಿ, 22ನೇ ರ್ಯಾಂಕ್ ಪಡೆದಿದ್ದ ಸೂರ್ಯನಾರಾಯಣ, 37ನೇ ರ್ಯಾಂಕ್ ಪಡೆದಿದ್ದ ದಿಲೀಪ್ ಕುಮಾರ್ ಸಿಕೆ, 42ನೇ ರ್ಯಾಂಕ್ ಪಡೆದಿದ್ದ ವೆಂಕಟೇಶ್ ಗೌಡ ಸಿ. ಇಷ್ಟು ಜನರನ್ನ ಸಿಐಡಿ ವಿಚಾರಣೆ ಮಾಡುತ್ತಿದ್ದು ಓಎಂಆರ್ ಶೀಟ್ ಮತ್ತು ಜೆರಾಕ್ಸ್ ಕಾಪಿಯಲ್ಲಿ ವ್ಯತ್ಯಾಸ ಇದೆ ಎಂಬ ಎಫ್ಎಸ್ಎಲ್ ವರದಿ ಆಧರಿಸಿ ಇವರನ್ನೆಲ್ಲ ಬಂಧಿಸಲಾಗಿದೆ. ಕೊನೆಗೂ ಶರಣಾದ ಪ್ರಿನ್ಸಿಪಾಲ್ ಕಾಶಿನಾಥ. ಕಿಂಗ್ಪಿನ್ಗಳನ್ನ ಮುಖಾಮುಖಿ ಕೂರಿಸಿ ವಿಚಾರಣೆ. ಇದಿಷ್ಟು ಬೆಂಗಳೂರಿನ ಕಥೆಯಾಗಿದ್ರೆ, ಕಲಬುರಗಿಯಲ್ಲಿ ಪಿಎಸ್ಐ ನೇಮಕಾತಿ ಪರೀಕ್ಷಾ ಕೇಂದ್ರದ ಮುಖ್ಯೋಪಾಧ್ಯಾಯ 22 ದಿನಗಳಿಂದ ತಲೆಮರೆಸಿಕೊಂಡಿದ್ದ. ಕಾಶಿನಾಥ್ ಸಿಐಡಿ ಪೊಲೀಸರಿಗೆ ಇದೀಗ ಶರಣಾಗಿದ್ದಾನೆ. ಕಾಶಿನಾಥ್ ಬಂಧನದ ಬೆನ್ನಲ್ಲೇ ನಿನ್ನೆ ಶರಣಾಗಿದ್ದ ನೀರಾವರಿ ಇಲಾಖೆ ಇಂಜಿನಿಯರ್ ಮಂಜುನಾಥ್ 3 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿಸ್ತಿದ್ದ. ಮನೆಗೆ ಬೇಕಾದ ಇಂಟೀರಿಯರ್ ಖರೀದಿಗೆ ಚೀನಾಗೆ ಹೋಗಿ ಬರಲು ತಯಾರಿ ನಡೆಸುತ್ತಿದ್ದ ಅನ್ನೋದು ಬೆಳಕಿಗೆ ಬಂದಿದೆ. ಇನ್ನು ಲೇಡಿ ಕಿಂಗ್ಪಿನ್ ದಿವ್ಯಾ ಹಗರಗಿ, ಆರ್ಡಿ ಪಾಟೀಲ್ ಎಲ್ಲರನ್ನು ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ಮತ್ತೆ ಬೆಂಗಳೂರಲ್ಲಿ ಪಿಎಸ್ಐಗೆ ಆಯ್ಕೆಯಾದವರ ಪ್ರತಿಭಟನೆ.
ಪಿಎಸ್ಐಗೆ ಆಯ್ಕೆಯಾದ ಅರ್ಧಕ್ಕೂ ಹೆಚ್ಚು ಜನ ಅಕ್ರಮದಲ್ಲಿ ಭಾಗಿಯಾಗಿದ್ರು ಅಂತ ಸರ್ಕಾರ ರೀ ಎಕ್ಸಾಮ್ಗೆ ಆದೇಶಿಸಿದೆ. ಆದರೆ ನಾವು ನಿಯತ್ತಾಗಿ ಪರೀಕ್ಷೆ ಬರೆದಿದ್ದೇವೆ, ನಮಗೆ ನ್ಯಾಯ ಕೊಡಿ ಅಂತ ಅಭ್ಯರ್ಥಿಗಳು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಒಂದ್ ಟೈಮ್ ಪಲ್ಯ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಪಲ್ಯ ಮಾಡಿದಾಗ ಅದೇ ಟೇಸ್ಟ್ ಇರಲ್ಲ. ಸೊ ನೀವು ಎಕ್ಸಾಮ್ ಬರೆದಾಗ ನಮ್ಗೆ ಹೆಂಗ್ ಕಾನ್ಫಿಡೆನ್ಸ್ ಇರುತ್ತೆ ಸರ್ ಅಂತ ಡಿಪ್ರೆಸ್ ಆಗ್ಬಿಟ್ಟಿದೀವಿ ಫುಲ್ಲು, ಮನೆಯಲ್ಲೆಲ್ಲ ಡಿಪ್ರೆಸ್ ಆಗ್ಬಿಟ್ಟಿದ್ದಾರೆ. ಸೊ ಹೆಣ್ಮಕ್ಳು ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಸರ್, ಮನೆಯಲ್ಲಿ ಮೆಂಟಲಿ ಪ್ರಿಪೇರ್ ಇರ್ಬೇಕು ಸರ್. ನಾವು ಫಸ್ಟ್ ಮೆಂಟಲಿ ನಾವು ಪ್ರಿಪೇರ್ ಇವಾಗ ಹೆಂಗಾಗುತ್ತೆ ಸರ್, ಬುಕ್ ಹಿಡಿದ್ರೆ ನೋಡಕ್ ಆಗ್ತಿಲ್ಲ ನಮ್ಗೆ. ಇದು ಇದಕ್ಕೆ ಕೇಳಿ, ಸಿಐಡಿ ಇನ್ವೆಸ್ಟಿಗೇಷನ್ ಇನ್ನ ನಡೀತಿದೆ ಸರ್, ಆಲ್ರೆಡಿ ಡಿಕ್ಲೇರ್ ಮಾಡಿದ್ರೆ ಯಾವ ತರ ಸರ್ ಇದು? ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ ಈ ಒಂದು ಫೀಲ್ಡ್ ಅನ್ನ ಚೂಸ್ ಮಾಡಿ ಸೇವೆ ಮಾಡ್ಬೇಕು ಅಂತೇಳಿ ಇದ್ ಮಾಡಿರೋದು. ಅವರೆಲ್ಲ ಮಾಡಿರೋ ತಪ್ಪುಗಳಿಗೆ ನಾವ್ ಇನ್ನೊಂದ್ ಮೂಲಲ್ಲಿರೋರು ಯಾಕೆ ಪನಿಷ್ಮೆಂಟ್ ತಿನ್ನೋದು? ಇದು ಎಲ್ಲಿ ಮಟ್ಟಿಗೂ ಇದಿದೆ? ಇಲ್ಲ ದುಡ್ಡು ಕೊಟ್ಟಿದೀವಾ, ರಿಟರ್ನ್ ದುಡ್ಡು ಕೊಟ್ಬಿಡಿ. ಎನ್ 40 ಲ್ಯಾಕ್ಸ್ 50 ಲ್ಯಾಕ್ಸ್ ರಿಟರ್ನ್ ಕೊಟ್ಬಿಡಿ, ನಮ್ ಲೈಫ್ ಅದು ಹಂಗಾರು ಸೆಟಲ್ ಆಗುತ್ತೆ ಅಲ್ಲ ಹೇಳೋದು. ಇದ್ರಲ್ಲಿ ಏನು ಅರ್ಥ ಇಲ್ಲ ಮಾತಾಡೋದ್ರಲ್ಲಿ, ಯಾಕಂದ್ರೆ ಪ್ರೂವ್ ಮಾಡಬೇಕು. ಬಟ್ 545 ಅಲ್ಲಿ ನಮ್ಗಳಿಗೆ ಏನ್ ಜಸ್ಟಿಸ್ ಸಿಕ್ತು? ನಾವ್ ಇದಕ್ಕೋಸ್ಕರ ಓದಿದೀವ? ಯಾವ ಬೇಸಿಸ್ ಅಲ್ಲಿ ನಮ್ಮನ್ನ ತೆಗೆದ್ರು? ಇಷ್ಟು ಆನ್ಸರ್ ಮಾಡ್ಬಿಡ್ಲಿ ಸರ್. ಇಷ್ಟು ವರ್ಷ ಕಷ್ಟಪಟ್ಟು ನಾವು ಹೊಸಿದ್ವಿ, ಇನ್ನೂ ಹೊಸಕ ನಮಗೆ ಸಕ್ತಿ ಇಲ್ಲ ಸರ್, ಇನ್ನೂ ಹೊಸಕಾಗಲ್ಲ ಸರ್. ಈಗ ಕಷ್ಟಪಟ್ಟು ಓದವಳೆ ಅವಳು, ಅವ್ರಿಗೆ ಹೆಣ್ಮಕ್ಳಿಗೆ ಈಗ ಓದಿರೋ ಮಕ್ಕಳಿಗೆ ಪಾಸ್ ಆಗಿರೋ ಮಕ್ಕಳಿಗೆ ರ್ಯಾಂಕ್ ಕೊಡಿಸ್ಬೇಕು ಸರ್. ನ್ಯಾಯ ಕೊಡಿ ಅಂತ ಪ್ರತಿಭಟನೆ ಮಾಡುತ್ತಿರುವ ಅಭ್ಯರ್ಥಿಗಳಲ್ಲೇ ಕೆಲವರು ಅಕ್ರಮ ಎಸಗಿದ್ದವರು ಇದ್ದಾರೆ ಅಂತ ಸಿಐಡಿ ಬಂಧಿಸಿದೆ. ಇಲ್ಲಿವರೆಗೂ ಮಧ್ಯವರ್ತಿಗಳು, ಕಿಂಗ್ ಪಿನ್ಗಳು ಅಭ್ಯರ್ಥಿಗಳನ್ನಷ್ಟೇ ಸಿಐಡಿ ಬಂಧಿಸಿದ್ದು, ಹಗರಣದಲ್ಲಿರೋ ದೊಡ್ಡ ದೊಡ್ಡ ಮಿಕ್ಕಗಳ ಬಗ್ಗೆ ಮಾತ್ರ ಸಿಐಡಿ ಪೊಲೀಸರು ಗುಟ್ಟು ಬಿಟ್ಟು ಕೊಡುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕಿರಿಕ್ ಪಾರ್ಟಿ ಎಂಬಿಎಸ್ ನವರು ಯಾವಾಗ ನೋಡಿದ್ರು ಕೂಡ ಹುಚ್ಚರು ತರ ಆಡ್ತಾನೆ ಇರ್ತಾರೆ. ಕರ್ನಾಟಕದ ಭಾಗಗಳು ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಇದ್ದಾರೆ. ಈಗ ಚುನಾವಣೆ ಸ್ಪರ್ಧಿಸಿ ಅವಮಾನಕರ ಸೋಲುಂಡ ಪುಂಡನೊಬ್ಬ ಬೆಳಗಾವಿ ಬೇಕು ಅಂತ ಹೇಳ್ತಾ ಇದ್ದಾನೆ. ಇದಕ್ಕೆ ಕರ್ನಾಟಕದ ಸಿಎಂ ಸೇರಿದಂತೆ ಕರ್ನಾಟಕದ ರಾಜಕಾರಣಿಗಳು ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಎಂಇಎಸ್ ಪುಂಡರಿಗೆ ಬ್ರೇಕ್ ಹಾಕದ ಸರ್ಕಾರ, ಗಡಿ ಜಿಲ್ಲೆಯಲ್ಲಿ ಮರಾಠಿ ಸಂಘಟನೆಗಳ ಅಬ್ಬರ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ವಿರೂಪಗೊಳಿಸಿದ್ದ ಎಂಇಎಸ್ ಪುಂಡರನ್ನ ಸರ್ಕಾರ ಬೆಂಡೆತ್ತಿ ಬ್ರೇಕ್ ಹಾಕ್ತಿಲ್ಲ. ನಿಷೇಧದ ಅಸ್ತ್ರ ಪ್ರಯೋಗಿಸಿ ಬಿಸಿ ಮುಟ್ಟಿಸಲಿಲ್ಲ. ಇದೀಗ ಮಗ್ಗುಲ ಮುಳ್ಳು ಮಹಾರಾಷ್ಟ್ರ ಮತ್ತೆ ಮತ್ತೆ ಚುಚ್ಚುತ್ತಿದೆ. ಎಂಇಎಸ್ ಪುಂಡ ಶುಭಂ ಶಳಕೆ ಬೆಳಗಾವಿ, ನಿಪ್ಪಾಣಿ, ಕಾರವಾರ, ಬೀದರ್, ಭಾಲ್ಕಿ ಮಹಾರಾಷ್ಟ್ರಕ್ಕೆ ಸೇರಿಸಲು ಕಾಯುತ್ತಿದ್ದೇವೆ ಎಂದು ಪೋಸ್ಟ್ ಹಾಕಿದ್ದಾನೆ. ಮಹಾರಾಷ್ಟ್ರಕ್ಕೆ 1 ಇಂಚು ಭೂಮಿ ಕೊಡಲ್ಲ. ಮರಾಠಿ ಮಾತನಾಡೋ ಭಾಗಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಮಹಾ ಡಿಸಿಎಂ ಅಜಿತ್ ಪವಾರ್ ಪೋಸ್ಟ್ ಮಾಡುತ್ತಿದ್ದಂತೆ ಎಂಇಎಸ್ ಪುಂಡರು ಉದ್ಧಟತನದ ಪೋಸ್ಟ್ ಹಾಕ್ತಿದ್ದಾರೆ. ಆದರೆ ಎಂಇಎಸ್ ನಡೆ ಖಂಡಿಸಿರೋ ಹೆಚ್ಡಿಕೆ ಎಂಇಎಸ್ ನಿಷೇಧಕ್ಕೆ ಆಗ್ರಹಿಸಿದ್ದಾರೆ. ಇತ್ಯರ್ಥವಾದ ವಿವಾದವನ್ನು ಮತ್ತೆ ಕೆದಕಬಾರದು ಅಂತ ಸಿದ್ದರಾಮಯ್ಯ ಹೇಳಿದ್ರೆ 1 ಇಂಚು ಭೂಮಿಯನ್ನು ಬಿಟ್ಕೊಡಲ್ಲ ಎಂದು ಸಿಎಂ ಗುಡುಗಿದ್ದಾರೆ. ಈಗಾಗಲೇ ಗಡಿ ಬಗ್ಗೆ ಎಲ್ಲವೂ ಕೂಡ ನಿರ್ಣಯ ಆಗಿದೆ, ನಮ್ಮ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿದೆ, ಅವ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ನಮ್ಮ 1 ಇಂಚನ್ನು ಕೂಡ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಹಲವಾರು ಪ್ರದೇಶಗಳು ಕನ್ನಡ ಮಾತನಾಡುವಂಥದ್ದು ಮಹಾರಾಷ್ಟ್ರದಲ್ಲಿದೆ, ಅದರ ಬಗ್ಗೆ ಹೆಂಗೆ ತೊಗೋಬೇಕು ಅನ್ನುವಂಥ ಚಿಂತನೆ ನಾವು ಮಾಡ್ತಾ ಇದ್ದೇವೆ. ಅವರ ರಾಜಕೀಯ ಉಳಿವಿಗಾಗಿ ಈ ಭಾಷೆ ಮತ್ತು ಗಡಿ ವಿಚಾರವನ್ನು ಎತ್ತೋದು ಅತ್ಯಂತ ಸಣ್ಣತನ, ಇದನ್ನು ಕೈ ಬಿಡಬೇಕು ಅಂತೇಳಿ ನಾನು ಮಹಾರಾಷ್ಟ್ರದ ಎಲ್ಲ ರಾಜಕಾರಣಿಗೆ ಆಗ್ರಹವನ್ನು ಮಾಡ್ತೇನೆ. ಈಗಾಗಲೇ ಇತ್ಯರ್ಥ ಆಗ್ಬಿಟ್ಟದೆ, ಮಹಾಜನ್ಮ ಆಯೋಗದ ವರದಿ ಬಂದ್ಬಿಟ್ಟಿದೆ, ಅದು ಇತ್ಯರ್ಥ ಆಗಿದೆ. ಯಾವ್ಯಾವ ಪ್ರದೇಶಗಳು ಕರ್ನಾಟಕ ಸೇರಬೇಕು, ಯಾವ್ಯಾವ ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಇತ್ಯರ್ಥ ಆಗ್ಬಿಟ್ಟಿದೆ. ಮತ್ತೆ ಈಗ ಖ್ಯಾತೆ ತೆಗೆಯೋದಿದೆಯಲ್ಲ, ಅದು ರಾಜಕಾರಣಕ್ಕೋಸ್ಕರ ಖ್ಯಾತೆ ತೆಗೀತಾರೆ. ಇದಕ್ಕೆಲ್ಲ ಸರ್ಕಾರ ಹತ್ತಿಕ್ಬೇಕು ಅದನ್ನ. ಮಹಾರಾಷ್ಟ್ರದ ಕಿರಿಗ್ಗೆ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದು ಕೂಡಲೇ ಎಂಇಎಸ್ ನಿಷೇಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಅಲ್ಲದೆ ಕರ್ನಾಟಕದ ರಾಜಕಾರಣಿಗಳು ನಾಟಕ ಮಾಡುತ್ತಿದ್ದಾರೆಂದು ಕಿಡಿಕಾರಿದ್ದಾರೆ. ಕೇಂದ್ರದಿಂದ ಕರ್ನಾಟಕದವರೆಗೂ ಬಿಜೆಪಿಯವರಿಗೆ ಎಂಇಎಸ್ ನವರು, ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು, ಮರಾಠಿಗಳು ಅವರಿಗೆ ಬಹಳ ಬೇಕಾದವರು. ಬರೀ ನಾಟಕ ಆಡ್ತಾ ಇದ್ದಾರೆ, ಕನ್ನಡಿಗರಿಗೆ ಮೋಸ ಮಾಡ್ತಾ ಇದ್ದಾರೆ. ಯಾಕೆ ಇವರು ಎಂಇಎಸ್ ನಿಷೇಧ ಮಾಡಲಿಲ್ಲ? ರಾಯಣ್ಣ ಪ್ರತಿಮೆ ಭಗ್ನ ಮಾಡಿದಾಗಲೇ ಎಂಇಎಸ್ ಮೇಲೆ ನಿಷೇಧದ ಅಸ್ತ್ರ ಪ್ರಯೋಗಿಸಬೇಕಿತ್ತು, ಆದರೆ ಸರ್ಕಾರ ಆ ಕೆಲಸ ಮಾಡಲಿಲ್ಲ. ಆ ತಪ್ಪು ಈಗ ದುಬಾರಿಯಾಗಿ ಪರಿಣಮಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ, ಮತ್ತೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ಪ್ರಧಾನಿ ನರೇಂದ್ರ ಮೋದಿ ಯುರೋಪ್ನ ಮೂರು ರಾಷ್ಟ್ರಗಳ ಪ್ರವಾಸದಲ್ಲಿದ್ದಾರೆ. ಜರ್ಮನಿ, ಡೆನ್ಮಾರ್ಕ್ ಮತ್ತು ಫ್ರಾನ್ಸ್ ರಾಷ್ಟ್ರಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಜರ್ಮನಿಗೆ ಬಂದಿಳಿದಂತ ಪ್ರಧಾನಿ ಮೋದಿ ಅದ್ದೂರಿ ಸ್ವಾಗತವನ್ನ ನೀಡಲಾಯಿತು ಅವರಿಗೆ. ಇದೇ ವೇಳೆ ಬಾಲಕಿಯೊಬ್ಬಳು ಬಿಡಿಸಿದ್ದಂತ ತಮ್ಮ ಭಾವಚಿತ್ರವನ್ನ ವೀಕ್ಷಣೆ ಮಾಡಿದಂತ ಪ್ರಧಾನಿ ಮೋದಿ ಹಸ್ತಾಕ್ಷರವನ್ನ ನೀಡಿ ಶುಭ ಕೋರಿದರು. ಇನ್ನು ಜರ್ಮನಿಯ ಚಾನ್ಸಲರ್ ಆಫ್ ಸ್ಕೂಲರ್ಸ್ ಅವರನ್ನ ಬರ್ಲಿನ್ನಲ್ಲಿ ಭೇಟಿಯಾಗಿದ್ರು. ಡೆನ್ಮಾರ್ಕ್ನ ಕೋಪೆನ್ ಹೆಗನ್ನಲ್ಲಿ ಮೇ ನಾಳೆ ನಾಡಿದ್ದು ನಡೆಯುವಂತಹ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಹಾಗೂ ಭಾರತ ನಾರ್ಡಿಕ್ ರಾಷ್ಟ್ರಗಳ ಎರಡನೇ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಚಾಮರಾಜನಗರ ಆಕ್ಸಿಜನ್ ದುರಂತಕ್ಕೆ ಇಂದಿಗೆ ಒಂದು ವರ್ಷ. ಆಕ್ಸಿಜನ್ ಕೊರತೆಯಿಂದ 36 ಮಂದಿ ಮೃತಪಟ್ಟಿದ್ರು. ಆಕ್ಸಿಜನ್ ಇಲ್ಲದೆ ಕೊರೋನಾ ರೋಗಿಗಳು ಸಾವನ್ನಪ್ಪಿದ್ರು. ಅಂದಿನ ಡಿಸಿ ನಿರ್ಲಕ್ಷ್ಯವೇ ಕಾರಣ ಅಂತ ನ್ಯಾಯಮೂರ್ತಿ ವೇಣುಗೋಪಾಲ ನೇತೃತ್ವದ ಕಾನೂನು ಸೇವೆಗಳ ಪ್ರಾಧಿಕಾರದ ಸಮಿತಿ ವರದಿಯನ್ನ ಕೂಡ ಕೊಟ್ಟಿತ್ತು. ಆದರೂ ಒಂದು ವರ್ಷ ಕಳೆದರೂ ಕೂಡ ಮೃತರ ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ಲ. 36 ಕುಟುಂಬಗಳಲ್ಲಿ 24 ಕುಟುಂಬಗಳಿಗಷ್ಟೇ ತಲಾ 5 ಲಕ್ಷ ಪರಿಹಾರವನ್ನು ಕೊಟ್ಟಿದ್ದು, 2 ಕುಟುಂಬಗಳಿಗೆ ನಯಾ ಪೈಸೆಯನ್ನು ಕೂಡ ಕೊಟ್ಟಿಲ್ಲ. ಈಗಲೂ ಸಂತ್ರಸ್ತ ಕುಟುಂಬಗಳು ದುಡಿಯುವಂಥ ಕೈ ಇಲ್ಲದೆ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಪರಿಹಾರ ಸಿಗದೆ ಜೀವನ ನಡೆಸಲಿಕ್ಕೆ ಹೆಣಗಾಡ್ತಿದ್ದಾರೆ. ಇದು ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆ. ನಾನು ಪೃಥ್ವಿರಾಜ್ ಹಾರನಹಳ್ಳಿ, ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು